ಆಗ ಅಷ್ಟೊತ್ತಿಗೇನಾಗಿತ್ತು, ಅಲ್ಲಿ ರಷ್ಯಾದವರು ಜಪಾನ್ ಜರ್ಮನಿ ಜೊತೆಗೆ ಸೇರಿಕೊಂಡಿದ್ದರು. ಮೊದಲನೇ ಅವ್ರ ಜೊತೆಗೆ ಇದ್ದರು, ಅವರಿಂದ ಇವರಿಗೆ ಸಹಾಯ ಹೆಚ್ಚಾಗಿ ಸಿಗಲಿಲ್ಲ ರಷ್ಯಾಗೆ. ಆಮೇಲೆ ಯುರೋಪಿನಲ್ಲಿದ್ದಂಥ ಪೋಲೆಂಡ್ ಮುಂತಾದಂಥ ಕಮ್ಯುನಿಸ್ಟ್ ರಾಷ್ಟ್ರಗಳ ರಾಜ್ಯಗಳನ್ನೇ ಅವರು ಹೇಳಿದ್ರು, ಅವನು ಮೊದಲು ಅಟ್ಯಾಕ್ ಮಾಡಿಬಿಟ್ಟ. ಅದು ಏನಾಯಿತು, ಅವರಿಗೆ ಗಾಬರಿ ಆಗೋಯಿತು ರಷ್ಯಾದವರಿಗೆ. ಏನು ನಮ್ಮ ಕಮ್ಯುನಿಸ್ಟ್ ರಾಜ್ಯಗಳನ್ನೇ ನುಂಗು ಹಾಕ್ತಾ ಇದ್ದಾನೆ, ನಾಳೆ ರಷ್ಯಾನೇ ಬಂದು ಇವನು ನುಂಗಬಹುದು ಅನ್ನೋ ಭಯ ಬಂದುಬಿಡ್ತು. ಆದ್ದರಿಂದ ಅವರು ಅಲೈನ್ಸ್ ಬದಲಾಯಿಸಬೇಕು ಅಂತ ಹೇಳಿ ಅವರು ಅವ್ರನ್ನ ಬಿಟ್ಟು ಈ ಮಿತ್ರ ರಾಷ್ಟ್ರಗಳು ಅಂತ ಇಲ್ಲಿ ಯಾರು ನಮ್ಮ ಜಪಾನ್ ಅಮೆರಿಕಾ ಇಂಗ್ಲೆಂಡ್ ಫ್ರಾನ್ಸ್ ಇವೆಲ್ಲೋ ಇವ್ರ ಜೊತೆಗೆ ಬಂದು ಸೇರ್ಕೊಂಡ್ಬಿಟ್ರು ಅದೇ ಸಮಯದಲ್ಲಿ. ಆವಾಗ ಯಾವಾಗ ಸೇರಿಕೊಂಡ್ರು ಆವಾಗ ಅವರು ಈ ಕಮ್ಯುನಿಸ್ಟ್ರು ಏನು ಹೇಳಿದರು, ಇನ್ಮೇಲೆ ನಾವು ವಾರ್ ಎಫರ್ಟಿಗೆ ಸಹಾಯ ಮಾಡ್ತೀವಿ, ಬಿಕಾಸ್ ವಿ ಆರ್ ವಿತ್ ದಿ ಅಲೈಸ್, ಆದ್ದರಿಂದ ನಾವು ವಾರ್ ಎಫರ್ಟಿಗೆ ಸಹಾಯ ಮಾಡ್ತೀವಿ, ನಮ್ಮಲ್ಲೆಲ್ಲ ಬಿಡುಗಡೆ ಮಾಡಿ ಅಂತ. ಆದ್ದರಿಂದ ಅವ್ರನ್ನೆಲ್ಲ ಬಿಡುಗಡೆ ಮಾಡಿದರು. ಸರ್, ಆ ಬಿಡುಗಡೆ ಮಾಡಿದವರಲ್ಲಿ ಶಂಕರ್ರು ಒಬ್ಬರು, ಅವರು ಕಮ್ಯುನಿಸ್ಟು. ಅವ್ರಿಗೆ ನಾನೇನು ಮಾಡಿದೆ, ಗೇಟ್ ಹತ್ರ ಹೋಗ್ಬಿಟ್ಟು ಜೈಲ್ ಗೇಟ್ ಹತ್ರ ಕಾದಿದ್ದೆ. ಅವ್ರನ್ನ ಬಿಡುಗಡೆ ಮಾಡಿ ಅವರು ಈಚೆ ಬಂದರು. ಈಚೆ ಬಂದ ತಕ್ಷಣ ಅವ್ರನ್ನ ಕರ್ಕೊಂಡೆ, ನಾನು ಕರ್ಕೊಂಡು ಹೊರಟುಬಿಟ್ಟೆ. ಅವರು ಒಂದು ಕಡೆ ಕೂತ್ಕೊಂಡು ನಾನು ಹೇಳಿದೆ ಅವರಿಗೆ, 42ನೇ ಚಳವಳಿ ಎಂಥ ಚಳವಳಿ ಅಂತ ಹೇಳಿದರೆ ದೇಶದ ಎಲ್ಲ ಜನ ಎದ್ದುಬಿಟ್ಟಿದ್ದಾರೆ, ಎಲ್ರಿಗೂ ಸ್ವಾತಂತ್ರ್ಯ ಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಈ ಸಮಯದಲ್ಲಿ ಹೊಡೆದ್ರೆ ನಾವು ಸ್ವತಂತ್ರ ಹೊಡಿಬೋದು. ಅದರಿಂದ ಈಗ ನಾವು ಪಕ್ಷ ಪಾರ್ಟಿ ಏನೂ ನೋಡಬಾರ್ದು, ನಾವೆಲ್ಲ ಒಂದು ಹುಡ್ಕೊಂಡು ನಾವು ಇಂಗ್ಲೀಷ್ನವ್ರನ್ನ ಓಡಿಸೋದಕ್ಕೆ ಏರ್ಪಾಡು ಮಾಡಬೇಕು, ಈ ಹೋರಾಟದಲ್ಲಿ ತೊಡ್ಕೋಬೇಕು ಅಂತ ಅವರಿಗೆ ನಾನು ಹೇಳಿದೆ. ಅವ್ರಿಗೆ ಹಿಡಿಸ್ತು. ಆದರೆ ಅವರಿಗೆ ಕಮ್ಯುನಿಸ್ಟು ಆಗಿದ್ದೇನೆ, ನಾನು ಕಮಿಟ್ಮೆಂಟ್ ಮಾಡ್ಕೊಂಡು ಬಂದಿದ್ದೇನೆ, ಅವರಿಗೆ ವಾರ್ ಎಫರ್ಟಿಗೆ ಹೆಲ್ಪ್ ಮಾಡ್ತೀನಿ ಅಂತ, ಇಂಥದ್ರಲ್ಲಿ ನಾನು ಏನು ಮಾಡೋದು ಅಂತ ಅವರಿಗೆ ಸ್ವಲ್ಪ ದ್ವಂದ್ವ ಆಯಿತು. ಅವರು ಯೋಚನೆ ಮಾಡಿದ್ರು, ನನಗೆ ಒಂದು 2 ದಿವಸ ಟೈಮ್ ಕೊಡಿ, ನಾನು ಯೋಚನೆ ಮಾಡ್ತೇನೆ ಅಂತ. 2 ದಿವಸ ಒಂದು ಮೊದಲು ಮಾರನೇ ದಿವಸ ತೀರ್ಮಾನ ತಗೊಂಡ್ರು, ಇಲ್ಲ ಇಲ್ಲ ನಾನು ಕಮ್ಯುನಿಸ್ಟ್ ಪಾರ್ಟಿಗೆ ತಾತ್ಕಾಲಿಕವಾಗಿ ರಾಜೀನಾಮೆ ಕೊಟ್ಟು ಈ ಚಳವಳಿಗೆ ಇಳಿತೇನೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿ ನನ್ನ ಕೈ ಕೊಟ್ಟರು.